हेलो फ्रेंड्स, वेलकम टू माय चैनल। इदु मान्या लाइफ स्टाइल कन्नड। इवत्तु ना निम्गे एल्लरिगू इष्ट आगुवंत कल्तप्प हल्ली स्टाइल अल्ली हेगे माडोदु अन्नोदन्न हेळ्कोड्ता इदीनि। तुंबा टेस्टी आगिरुत्ते, हागे तुंबा रुचि आगिरुत्ते। संजे टाइम इल्ल, मॉर्निंग ब्रेकफास्ट गे कूड माड्कोंडु तिन्नबहुदु। ट्राई माडि इवाग हेगे माडोदु अंत नोडोण बन्नि। ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬಿಗ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ। ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿದರೆ ನಾನು ಆ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ। ಓಕೆ, ಇವಾಗ ನೋಡೋಣ ಹೇಗೆ ಮಾಡೋದು ಅಂತ। ಇವಾಗ ಒಂದು ಬಾಕ್ಸ್ ತಗೊಂಡಿದ್ದೀನಿ, ಅದಕ್ಕೆ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ತಗೋಬೇಕು। ಇದರಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ಇದೆ। ಇದು 2 ಅವರ್ಸ್ ಇದನ್ನ ನೀರಲ್ಲಿ ನೆನೆ ಹಾಕಬೇಕು। ಇದು ಚೆನ್ನಾಗಿ 2 ಗಂಟೆಗಳ ಕಾಲ ನೆನೆಯಬೇಕು। ಇದು ಇವಾಗ 2 ಗಂಟೆಗಳ ಕಾಲ ಅಕ್ಕಿ ಚೆನ್ನಾಗಿ ನೆಂದಿದೆ। ಇದನ್ನ ಇನ್ನೊಂದು ಸಾರಿ ವಾಶ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ। ಇದನ್ನ ಇನ್ನೊಂದು ಸಾರಿ ವಾಶ್ ಮಾಡ್ಕೊತಾ ಇದೀನಿ। ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ। ಈಗ ಅಕ್ಕಿ ಎಷ್ಟು ತಗೊಂಡೆ ಅದರಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ಸೌತೆಕಾಯಿ ತಗೊಂಡಿದ್ದೀನಿ। ಮತ್ತು ಇದು ಒಗ್ಗರಣೆ ಹಾಕೋದಕ್ಕೆ 1 ಕಪ್ ಆಗೋಷ್ಟು ಆನಿಯನ್, ಜಾಸ್ತಿ ಇದ್ರೇನು ಚೆನ್ನಾಗಿರುತ್ತೆ। ನೆಕ್ಸ್ಟು 1 ಕಪ್ ಆಗೋಷ್ಟು ಕಾಯಿ ತುರಿ। ನೆಕ್ಸ್ಟು 1/4 ಕಪ್ ಆಗೋಷ್ಟು ಬೆಲ್ಲ, ಅಂದರೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ। ಮತ್ತು ಒಂದು ಸ್ವಲ್ಪ ಅಂದರೆ ಒಂದು ಟೇಸ್ಟಿಗೋಸ್ಕರ ಒಂದು ಟೀ ಸ್ಪೂನಷ್ಟು ಸಾಲ್ಟು ಇಷ್ಟೇ। ಅದಕ್ಕೆ ಹಳ್ಳಿ ಸೈಡಲ್ಲಿ ಕಲ್ದಪ್ಪ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಒಂದು ಇಷ್ಟೇ ಐಟಮ್ಸ್ ಅಷ್ಟೇ। ನಿಮಗೆ ಸ್ವೀಟ್ ಬೇಕು ಅಂದರೆ ಮಾಡ್ಕೊಬೋದು, ಇಲ್ಲ ಅಂದರೆ ವಿತೌಟ್ ಬೆಲ್ಲ ಕೂಡ ಮಾಡ್ಕೋಬೋದು। ನಿಮಗೆ ಬೆಲ್ಲ ಇಷ್ಟ ಇಲ್ಲ, ಶುಗರ್ ಹಾಕೊತೀನಿ ಅಂದ್ರೂ ಶುಗರ್ ಹಾಕ್ಕೊಂಡು ಮಾಡ್ಬೋದು। ಈಗ ಮಿಕ್ಸಿ ಮಾಡ್ಕೊಳ್ಳೋಣ। ಇಷ್ಟನ್ನು ಅಕ್ಕಿ ಹಾಕೋತಾ ಇದ್ದೀನಿ। ಜಾಸ್ತಿ ತುಂಬ ಇದಾಗಿ ಇವಾಗ ಇಡ್ಲಿ ಹೇಗೆ ನಾವು ರುಬ್ಕೋತೀವಿ ಅದೇ ಥರನೇ ಇದನ್ನು ರುಬ್ಕೋಬೇಕು। ನೋಡ್ಕೊಂಡು ನೀರು ಹಾಕಬೇಕು, ಯಾಕೆ ಅಂದರೆ ಸೌತೆಕಾಯಿ ಕೂಡ ನೀರಾಗಿರುತ್ತೆ। ಸೊ ಹಾಗಾಗಿ ಮತ್ತು ಇಷ್ಟು ಬೆಲ್ಲನೂ ಕೂಡ ಹಾಕ್ತಾ ಇದ್ದೀನಿ, 1/4 ಕಪ್ ಅಷ್ಟಿದೆ। ನಮಗೆ ಎಷ್ಟು ಸುಟ್ಟರು ಸ್ವೀಟ್ ಬೇಕು ಅಷ್ಟು ಹಾಕೊಂಡ್ರೆ ಸಾಕು। ನೆಕ್ಸ್ಟು ಸ್ವೀಟ್ ಮಾಡೋದ್ರಿಂದ ಒಂದು ಇಷ್ಟೇ ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ, ಚೂರು ಹಾಕೋತಾ ಇದ್ದೀನಿ। ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು। ನಾನು ಏನು ಕೂಡ ನೀರು ಹಾಕ್ತಾ ಇಲ್ಲ, ನೋಡ್ಕೊಂಡು ನೀರು ಹಾಕೋಬೇಕು, ಯಾಕೆಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಇದು ಚೆನ್ನಾಗಿ ಬರಲ್ಲ, ಎದ್ದೇಳಲ್ಲ। ಸೊ ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು, ಹಾಗಾಗಿ ನೋಡಿಕೊಂಡು
ಇಡ್ಲಿಗೆ ಎಷ್ಟು ಹದ ಮಾಡ್ಕೊತೀವಿ ಅಷ್ಟೇ ಇದಕ್ಕೂ ಮಾಡ್ಕೋಬೇಕು. ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಇವಾಗ ಇಷ್ಟು ಹದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇವಾಗ ಇಷ್ಟು ತರತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ ಇಷ್ಟು ಇದಾಗಿದೆ. ಇದಕ್ಕೆ ಇವಾಗ ಏನು ಒಂದು ಕಪ್ಪು ಕಾಯಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ. ಇದನ್ನ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಜಾಸ್ತಿ ಹಳ್ಳಿ ಸೈಡ್ ಮಾಡ್ತಾ ಇದ್ರು. ಇದನ್ನು ನಮಗೆ ನಮ್ಮ ಅಜ್ಜಿ ಮಾಡಿಕೊಡ್ತಾ ಇದ್ರು. ತುಂಬ ಚೆನ್ನಾಗಿರೋದು. ಆವಾಗ ಫಸ್ಟು ಬೆಂಕಿ ಸೌದೆ ಒಲೆಯಲ್ಲಿ ಮಾಡಿಕೊಡ್ತಾ ಇದ್ರು. ಇವಾಗ ನಾನು ನಿಮಗೆ ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಂಜೆ ಕಾಫಿ ಟೈಮ್ಗೆ ಇಲ್ಲ ಮಾರ್ನಿಂಗ್ ಟಿಫನ್ಗೆ ಯಾವುದಕ್ಕಾದರೂ ತಿನ್ಬೋದು. ಚೆನ್ನಾಗಿರುತ್ತೆ. ನೀವು ಸಪ್ಪೆ ಬೇಕಾದ್ರೂ, ನೀವು ಶುಗರು ಸ್ವೀಟ್ ಬೇಡ ನಾವು ಹಾಗೆ ತಿಂತೀವಿ ಅಂದ್ರೂ ಶುಗರ್ನ ಲೆಸ್ ಮಾಡಿ ಅಥವಾ ಬೆಲ್ಲನ ಲೆಸ್ ಮಾಡಿಬಿಟ್ಟು ನೀವು ಮಾಡ್ಕೊಂಡು ತಿನ್ಬೋದು. ನೋಡಿ ಇಷ್ಟು ಹದಕ್ಕೆ ಬಂದಿದೆ ಇದೀಗ. ನೋಡಿ ಇಷ್ಟು ಹದಕ್ಕೆ ಇದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಕುಕ್ಕರ್ನ ಇಟ್ಕೊಳ್ಳೋಣ. ಇವಾಗ ಗ್ಯಾಸ್ ಹಚ್ಚಿಸ್ಕೊತ ಇದ್ದೀನಿ. ಇದೊಂದು ಸ್ವಲ್ಪ ಕುಕ್ಕರು ಸ್ವಲ್ಪ ಆರಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕೋಬೇಕು, ಯಾಕೆಂದರೆ ಅದು ಸ್ವಲ್ಪ ತಳ ಹಿಡಿಬಾರ್ದು ಅಲ್ವಾ. ಸೊ ಹಾಗಾಗಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಇದು ಇವಾಗ ಕಾಯ್ದಿದೆ, ನಾನು ಆಯಿಲ್ ಹಾಕೋತಾ ಇದ್ದೀನಿ. ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಕಾಯಲಿ. ಆನಿಯನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ್ರೆ ಟೇಸ್ಟಿಯಾಗಿ ಬರೋದು. ಆ್ಯಂಡ್ ನಾನು ಅದನ್ನು ಮಿಕ್ಸಿ ಮಾಡುವಾಗ ಯಾವುದೇ ಥರದ ಆಯಿಲ್ ಕೂಡ ನೀರು ಕೂಡ ಹಾಕ್ಕೊಂಡಿಲ್ಲ. ಸಾರಿ, ಯಾಕೆ ಅಂದರೆ ಮೊದಲೇ ಸೌತೆಕಾಯಿ ಕೂಡ ತುಂಬ ನೀರಾಗಿರುತ್ತೆ, ಬೆಲ್ಲ ಕೂಡ ಹಾಗೇ ಸ್ವೀಟ್ ಬಿಡುತ್ತೆ. ಹಾಗೆ ನಾವು ಅಕ್ಕಿನ ವಾಶ್ ಮಾಡೋದ್ರಿಂದ ಅಕ್ಕಿಯಲ್ಲಿ ನೀರು ಕೂಡ ಇರುತ್ತಲ್ವ. ಸೊ ಹಾಗಾಗಿ ನಾನು ಯಾವುದೇ ಕೂಡ ನೀರು ಹಾಕ್ಕೊಂಡಿಲ್ಲ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸಂಜೆ ಟೈಮಲ್ಲೆಲ್ಲ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಇಷ್ಟಪಡ್ತಾರೆ. ನಿಮ್ಗೆ ಮಾಡಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ, ಆ್ಯಂಡ್ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದು ಫ್ರೈ ಆಗ್ತಾ ಇದೆ ಚೆನ್ನಾಗಿ, ಸ್ವಲ್ಪ ಬ್ರೌನ್ ಥರ ಆಗಬೇಕಿದು. ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು, ಅವ್ರು ಇವಾಗ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದನ್ನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಳ್ಳಿ ಸೈಡೆಲ್ಲ ತುಂಬ ಮಾಡ್ತಾರೆ, ಇದು ತುಂಬ ಫೇಮಸ್ ಆಗಿರುತ್ತೆ. ಅದನ್ನು ಬೆಂಕಿ ಒಲೆಯಲ್ಲಿ ಮಾಡ್ತಾರೆ. ಬೆಂಕಿ ಒಲೆಯಲ್ಲಿ ಅದನ್ನು ಮೇಲೆಲ್ಲ ಮುಚ್ಚಳ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಬೆಂಕಿ ಇಟ್ಬಿಟ್ಟು ಆ ಸ್ಟೈಲಲ್ಲಿ ಮಾಡ್ತಾರೆ. ನಿಮಗೆ ಯಾವ್ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಆ ವೀಡಿಯೋ ಮಾಡೋದನ್ನು ಪ್ರಯತ್ನ ಮಾಡ್ತೀನಿ. ನೋಡಿ ಇದು ಇವಾಗ ಆಗಿದೆ. ಇದು ಇಷ್ಟು ಫ್ರೈ ಆಗಿದೆ, ಸಾಕು.
ನಾನೇನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡಿ ಇಷ್ಟು ಗಟ್ಟಿ ಇದೆ ಇದು ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ ಗಮ್ಮ ಅಂತ ಇದೆ ಸೌತೆಕಾಯಿದು ಗಮ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಬೆಂದಮೇಲೆ ಎತ್ತೋದಕ್ಕೆ ಕಷ್ಟ ಆಗುತ್ತೆ ಆದ್ರೂ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಬಿಸಿ ಆಗಲಿ ನೋಡಿ ಆಲ್ರೆಡಿ ಇದು ಅಂಟೋದಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನ ಎರಡು ವಿಷುಲ್ ಆಗೋ ತನಕನೂ ಬಿಡಬೇಕು ಎರಡು ವಿಷುಲ್ ಆದಮೇಲೆ ಆಫ್ ಮಾಡಿ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಸ್ವಲ್ಪ ಎರಡು ವಿಷಲ್ ಆಗಿ ಆರಿದ್ಮೇಲೆ ನಾನು ಅದನ್ನು ತೆಗೆದು ಪೀಸ್ ಪೀಸ್ ಮಾಡಿಬಿಟ್ಟು ಸರ್ವ್ ಮಾಡಿಟ್ಟಿದ್ದೀನಿ ನೋಡಿ ಇದು ಆಗಿದೆ ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಹಾಗೆ ಚೆನ್ನಾಗಿ ಕೂಡ ಬಂದಿದೆ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು